ಸ್ನೇಹಿತರೆ, ಕನ್ನಡ ಚಂದನವನದ ಚೆಲುವೆ ಎಂದು ಗುರುತಿಸಿಕೊಂಡ ನಟಿ ರಾಧಿಕಾ ಅವರ ಒಟ್ಟು ಆಸ್ತಿ ಮೌಲ್ಯ ಎಷ್ಟು ಅಂತ ಗೊತ್ತಾದರೆ ನೀವು ಒಮ್ಮೆ ಬೆಚ್ಚಿ ಬೀಳ್ತೀರಾ. ಬನ್ನಿ ವೀಕ್ಷಕರೇ, ರಾಧಿಕಾ ಕುಮಾರಸ್ವಾಮಿ ಅವರ ಒಟ್ಟು ಆಸ್ತಿಯನ್ನು ತಿಳಿಯೋಣ. ಇದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೇ ಟು ಡೇ ಅಪ್ಡೇಟ್ಸ್ಗಾಗಿ ಪಕ್ಕದ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಕನ್ನಡದ ಚಿತ್ರರಂಗದಲ್ಲಿ ತಮ್ಮದೇ ಆದ ವಿಶೇಷವಾದ ಅಭಿನಯದ ಮೂಲಕ ನಾಡಿನ ಜನರ ಮನಸ್ಸನ್ನು ಗೆದ್ದ ಚಂದನದ ಚೆಲುವೆ ನಟಿ ರಾಧಿಕಾ ಕುಮಾರಸ್ವಾಮಿ. ಇವರ ಒಟ್ಟು ಆಸ್ತಿ ಎಷ್ಟಿದೆ ಅಂತೂ ಇವತ್ತು ನಾವು ನಿಮಗೆ ಸರಳವಾಗಿ ತಿಳಿಸಿಕೊಡ್ತೀವಿ. ಬನ್ನಿ ಸ್ನೇಹಿತರೆ, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಮೊದಲನೇದಾಗಿ, ರಾಧಿಕಾ ಕುಮಾರಸ್ವಾಮಿ ಅವರ ಕೋಟಿ ಕೋಟಿ ಹಣದ ಆರೋಪ ಹೊಂದಿರುವ ನಟಿ ರಾಧಿಕಾ ಕುಮಾರಸ್ವಾಮಿ ಬಳಿ ಎಷ್ಟು ಆಸ್ತಿ ಎಂಬ ಲೆಕ್ಕಾಚಾರ ಆರಂಭವಾಗಿದೆ. ಈ ಸಂಪತ್ತೇ ಈಗ ಈ ಚಂದದ ಚೆಲುವೆಗೆ, ಅಂದರೆ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಮುಳ್ಳುವಾಗಿದೆ ಎಂದು ಹೇಳಿದರೂ ತಪ್ಪಾಗಲಾರದು. ಹೌದು ಮಿತ್ರೆ, ನಟಿ ರಾಧಿಕಾ ಅವರ ಬಳಿ ಇರುವ ಆಸ್ತಿ ಮೊದಲನೇದಾಗಿ ಸ್ವಂತ ಊರು ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದ ಸಾಲೆತ್ತೂರಿನಲ್ಲಿ 1 ಎಕರೆಯಲ್ಲಿ ಮನೆ ತೋಟ ಇದ್ದು ಒಟ್ಟು 3 ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿದೆ. ಎರಡನೆಯದಾಗಿ, ಮಂಗಳೂರಿನಲ್ಲಿ ದೇವಸ್ಯ ಹೆಸರಿನ ಭವ್ಯ ಮನೆ ಇದೆ. ಇದು ಮಂಗಳೂರು ನಗರದ ಗರ್ಭಿಣಿಯಾಗಿದ್ದಾಗ ಆಸ್ಪತ್ರೆ ಬಳಿಯೇ ರಾಧಿಕಾ ಈ ಮನೆ ಖರೀದಿ ಮಾಡಿದ್ದರು. ಇದು ಬರೋಬ್ಬರಿ 60-70 ಲಕ್ಷ ಬೆಲೆ ಬಾಳುತ್ತದೆ. ಮೂರನೆಯದಾಗಿ, ಕಲ್ಲಡ್ಕ ಬಳಿ ಇರುವ ಅಂಟೋರಿನಲ್ಲಿ ಒಂದು ಮನೆ ಇದ್ದು ಈ ಮನೆಗೆ ನಂದನವನ ಎಂದು ಹೆಸರಿಡಲಾಗಿದೆ. ಈ ಮನೆ ಬರೋಬ್ಬರಿ 4 ಕೋಟಿಗೂ ಹೆಚ್ಚು ಬೆಲೆ ಬಾಳುತ್ತದೆ. ನಾಲ್ಕನೆಯದಾಗಿ, ಬೆಂಗಳೂರಿನ ಸಂಜಯ್ ನಗರದಲ್ಲಿ ಬಂಗಲೆ ಇದ್ದು ಇದು ಕೂಡ ಬಹುಕೋಟಿಯ ಬೆಲೆ ಬೀಳುವ ಮನೆಯಾಗಿದೆ. ಪ್ರೇಮಿಕ್ತರರೇ, ಇನ್ನೂ 5ನೇದಾಗಿ, ಬೆಂಗಳೂರು ನಗರದಲ್ಲಿ ಕೂಡ ರಾಧಿಕಾ ಒಡತಿಯನ್ನಂತ ಬಹುಕೋಟಿ ಬೆಲೆ ಬಾಳುವ ಮಳಿಗೆ ಇದೆ ಎಂದು ಹೇಳಲಾಗುತ್ತಿದೆ. 6ನೆಯದಾಗಿ, ಪುತ್ರಿ ಶಮಿಕಾ ಹೆಸರಿನಲ್ಲಿ ನಿರ್ಮಾಣ ಸಂಸ್ಥೆ ಇದೆ. ಈ ಸಂಸ್ಥೆಯಿಂದ 3 ಚಿತ್ರ ನಿರ್ಮಾಣ ಮಾಡಲಾಗಿದೆ. ಆ ಚಿತ್ರಗಳ ಹೆಸರೇ ಈ ರೀತಿಯಾಗಿದೆ, ನೋಡೋಣ ಬನ್ನಿ. ಲಕ್ಕಿ ಮತ್ತು ಸ್ವೀಟಿ ಮತ್ತು ಭೈರಾದೇವಿ ಚಿತ್ರ ನಿರ್ಮಾಣ ಇದೇ ಸಂಸ್ಥೆಯಿಂದ ನಿರ್ಮಾಣ ಮಾಡಲಾಗಿದೆ. 7ನೆಯದಾಗಿ, ಇಷ್ಟು ಮಾತ್ರವಲ್ಲದೆ ಕೋಟಿ ಕೋಟಿ ಹಣ ಹೂಡಿಕೆ ಹಾಗೂ ಹಲವು ಕಂಪನಿಗಳಿಗೆ ರಾಧಿಕಾ ಕುಮಾರಸ್ವಾಮಿ ಅವರು ಪಾಲುದಾರಿಕೆ ಆಗಿದ್ದಾರೆ ಎಂಬ ಗುಮಾನಿ ಕೂಡ ಇದೆ. ಈ ಒಂದು ವಿಷಯದ ಕುರಿತು ನಟಿ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಒಟ್ಟಿನಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಹಾಜರಾಗುವಂತೆ ಸಿಸಿಬಿ ಪೊಲೀಸರು ನಟಿ ರಾಧಿಕಾಗೆ ನೋಟಿಸ್ ನೀಡಿದ್ದಾರೆ. ಈ ವೇಳೆ ಸಿಸಿಬಿ ಪೊಲೀಸರು ಯುವರಾಜ್ ಅಲಿಯಾಸ್ ಸ್ವಾಮಿ ಜೊತೆಗಿನ ವ್ಯವಹಾರ ಬಗ್ಗೆ ವಿಚಾರಣೆ ನಡೆಸಲಿದ್ದಾರೆ. ವೀಕ್ಷಕರೇ, ನಂತರ ಚಂದನದ ಚೆಲುವೆ ನಟಿ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಏನಾಗುತ್ತದೆ ಎಂದು ನಾಡಿನ ಜನತೆ ಕಾದು ನೋಡುವಂತಾಗಿದೆ. ಸ್ನೇಹಿತರೆ, ನಮ್ಮ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಕೂಡ ರಾಧಿಕಾ ಅವರ ಅಭಿಮಾನಿಗಳಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.